ನಾವು ನೇಚರ್ ಅಲ್ಲಿ ಮೌಂಟೇನ್ಸ್ ಎಲ್ಲ ನೋಡ್ತೇವಲ್ಲ, ಮೌಂಟೇನ್ಸ್ ಎಲ್ಲ ಕೋನ್ ಶೇಪ್ ಅಲ್ಲಿ ಇರ್ತದೆ. ಸೊ ಕೋನ್ ಅಂತದ್ದು ಮ್ಯಾಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಸರ್ ಇದೊಂದು ಬ್ಯಾಕ್ಟೀರಿಯಾ ಶ್ವಾನೆಲ್ಲ ಆನಿಡೆನ್ಸಸ್ ಅಂತ ಹೇಳಿ, ಈ ಬ್ಯಾಕ್ಟೀರಿಯಾ ಸ್ಪೆಷಾಲಿಟಿ ಅಂತ ಬಂತು ಹೇಳಿದ್ರೆ, ಒಂದು ರೂಲ್ ಇದೆ ಸರ್, ಎಫ್ ಆಫ್ ಎನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು 2 × ಎಫ್ ಆಫ್ ಎನ್ ಅಂತ. ಅದರ ಪ್ರಕಾರ ಇದರದ್ದು ಪಾಪ್ಯುಲೇಷನ್ ಮತ್ತು ಸೈಜ್ ಪ್ರತಿ 40 ನಿಮಿಷಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಮತ್ತೆ ಸರ್ ಈಗ ಮ್ಯಾಸ್ ಇಸ್ ಇನ್ ಹಾರ್ಟ್ ಅಂತ, ಈಗ ಪಿರಮಿಡ್ಸ್ ಅಲ್ಲಿ ಕೂಡ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅನ್ನು ಯೂಸ್ ಮಾಡಿ ಪಿರಮಿಡ್ಸ್ ಮಾಡ್ತಾರೆ. ಹೀಗೆ ಮ್ಯಾಸ್ ಅನ್ನುವಂಥದ್ದು ಮೊದಲು ಪುರಾತನ ಕಾಲದಿಂದಲೇ ಇದೆ. ಮತ್ತೆ ಇದೆಲ್ಲ ಸಿಮೆಟ್ರಿಗೆ ಎಕ್ಸಾಂಪಲ್ ಸರ್, ಇದೊಂದು ಲೈನ್ ಆಫ್ ಸಿಮೆಟ್ರಿಗೆ ಎಕ್ಸಾಂಪಲ್. ಅಂದ್ರೆ ಈ ಲೈನ್ ಅನ್ನು ಕನ್ಸಿಡರ್ ಮಾಡಿದ್ರೆ ಅದರದ್ದು ಎರಡು ಭಾಗದಲ್ಲಿ ಇರುವಂತಹ ಆಬ್ಜೆಕ್ಟ್ ಸೇಮ್ ಇದೆ ಅಂತ, ಲೈನ್ ಆಫ್ ಸಿಮೆಟ್ರಿ. ಯಾವುದೇ ಫ್ಲವರ್ಸ್ ತಗೊಂಡ್ರು ಕೂಡ ನಮಗೆ ಸಿಮೆಟ್ರಿ ಸಿಗ್ತದೆ ಸರ್. ಈ ಫ್ಲವರ್ ಅಲ್ಲಿ ನೋಡಿ, ಈ ತರ ಲೈನ್ ಹಾಕಿ ಕಟ್ ಮಾಡಿದ್ರೆ ಆ ಕಡೆ ಈ ಕಡೆ ಸೇಮ್, ಅಂದ್ರೆ ಲೈನ್ ಆಫ್ ಸಿಮೆಟ್ರಿ ಅಂತ ಸಂಗೀತದಲ್ಲಿ ಕೂಡ ಇದೆ. ಮತ್ತೆ ಇದೆಲ್ಲ ರೊಟೇಷನಲ್ ಸಿಮೆಟ್ರಿಗೆ ಎಕ್ಸಾಂಪಲ್. ರೊಟೇಷನಲ್ ಸಿಮೆಟ್ರಿ ಅಂತ ಹೇಳಿದ್ರೆ, ಒಂದು ವಸ್ತುವನ್ನು ಯಾವುದೇ ಕೋನಕ್ಕೆ ಅನುಗುಣವಾಗಿ ತಿರುಗಿಸಿದ್ರು ಅದು ಮೊದಲ ಹಾಗೆ ಕಾಣ್ಬೇಕು, ಅಂದ್ರೆ ಆಕೃತಿಯಲ್ಲಿ ಯಾವುದೇ ಚೇಂಜಸ್ ಆಗ್ಬೇಕು. ಸೊ ಇದನ್ನು ಹೇಗೆ ತಿರುಗಿಸಿದ್ರು ಕೂಡ ಇದು ಸೇಮ್ ಕಾಣ್ತದೆ. ಇದನ್ನೆಲ್ಲ ರೊಟೇಷನಲ್ ಸಿಮೆಟ್ರಿಗೆ ಎಕ್ಸಾಂಪಲ್. ಮತ್ತೆ ಇದೆಲ್ಲ ನ್ಯಾಚುರಲ್ ಆಗಿರುವಂತದ್ದು ಲೀವ್ ಸರ್, ಇದು ಲೈನ್ ಆಫ್ ಸಿಮೆಟ್ರಿಗೆ. ಹೇಳಿ, ಯಾವುದೇ ಒಂದು ವಸ್ತು ಇದನ್ನು ಯಾವುದೇ ತಗೊಳ್ಳಿ, ಒಂದು ನೇಚರ್ ಅಲ್ಲಿ ಇರುವ ನಿಮ್ಮ ಮುಖ ಯಾವುದನ್ನೇ ತಗೊಂಡ್ರು ಅದರ ಚಂದ, ಅದರ ಬ್ಯೂಟಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನಾವು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದೀಗ ನೋಡಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಒನ್, ಇದಿಷ್ಟು ಚಂದ ಆಗ್ಲಿಕ್ಕೆ ಕಾರಣ ಏನು? ಈ ಲೈನಿನ ಆ ಕಡೆ ಮತ್ತೆ ಈ ಕಡೆ ಒಂದೇ ಇದೆ, ಅದರಲ್ಲಿ ಇನ್ನೊಂದು ಗೋಲ್ಡನ್ ರೇಷಿಯೋ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಆ ರೇಷಿಯೋ 1.61 ಬರ್ತದೆ. ಆ ರೇಷಿಯೋಗೆ ಅದು ಎಷ್ಟು ಹತ್ತಿರ ಉಂಟು ಅಷ್ಟು ಪರ್ಫೆಕ್ಟ್ ಆಗಿರ್ತದೆ ಆ ಫಿಗರ್. ಸರಿ ಸರಿ, ಧನ್ಯವಾದಗಳು. ಮುಂದೆ ಸರ್, ಕೆರೆಡಿಸ್ಕೋಪ್ ಹೇಗೆ ಮಾಡಿದೆ ಮಾಡಿದೆ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು 45 ಡಿಗ್ರಿ ಇದೆ ಸರ್, ಇದು 60 ಡಿಗ್ರಿ ಇದೆ, ಇದು 90 ಡಿಗ್ರಿ. ಇದು ಎಷ್ಟು ಡಿಗ್ರಿ? ಇದು 60. ಇದು 45, ಇದು 90 ಡಿಗ್ರಿ. ಇದು 45. ಸೆಂಟರ್ ಇಂದ ಹೆಸರು ಯಾವ ವಿಭಾಗದಲ್ಲಿ ಇದೀರಿ? ಆವರ್ತನ ಸಮಾರೋಪ ಎಷ್ಟು ಸಲ ತಿರುಗಿ ಸೇರಿದ್ರು ಸೇಮ್ ಇರ್ತದೆ, ಶೇಪ್ ಚೇಂಜ್ ಆಗ್ತದೆ. ನಿಮಗೆ ಈ ಇದೆಲ್ಲ ಮಾಡ್ಲಿಕ್ಕೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಯಾರು ಪ್ರೋತ್ಸಾಹ ಕೊಟ್ಟದ್ದು? ಅಲ್ಲ, ನಾವು ಸಹ ನಿಮ್ಮ ಕಾಲೇಜಲ್ಲಿ ಕಲ್ತವರು, ಹಾಗೆ ನಿಮ್ಮ ದೃಷ್ಟಿ ಕೇಳುದು. ಸರ್, ಹೇಗೆ ಅನಿಸ್ತದೆ ನಿಮಗೆ ಮಕ್ಕಳಿಗೆಲ್ಲ ಹೇಳಿಕೊಟ್ಟ? ಬನ್ನಿ ಸರ್, ಒಮ್ಮೆ ಎಲ್ಲ ನೋಡಿ ಮರ್ತ ಮಾತಾಡ್ತಾರೆ. ಸರ್ ನೋಡ್ತಾರೆ ಮತ್ತೆ ಹೌದು. ಅಲ್ಲ,
ಇದು ಎಕ್ಸಾಂಪಲ್ಸ್ ಎಲ್ಲ ಲೈನ್ ಸಿಮೆಟ್ರಿಗೆ ಆಚೆ ಈಚೆ ಸೇಮ್ ಬರ್ತದೆ ಲೈನ್ ಹಾಕಿ, ಇದು ಕೂಡ ಅಷ್ಟೇ ಬಾಕಿ ಲೈನ್ ಹಾಕಿದ್ರೆ ಎರಡು ಸೈಡ್ ಸೇಮ್ ನೇಚರಲ್ಲಿ ಹೇಗೆಲ್ಲ ಕಾಣ್ಬೋದು ಮ್ಯಾಮ್. ಏನಮ್ಮ ಸ್ವಲ್ಪ ಜೋರು ಮಾತಾಡಿ. ಪೈಥಾಗೋರಸ್ನ ಪ್ರಮೇಯ ಲಂಬಕೋನ ತ್ರಿಭುಜಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಯಾವುದೇ ಲಂಬಕೋನ ತ್ರಿಭುಜದ ಕರ್ಣಗಳ ವರ್ಗ ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಗಳಿಗೆ ಸಮ ಅಂತ ಹೇಳ್ತದೆ. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಪೈಥಾಗೋರಸ್ ಹೇಳಿದ ಪ್ರಮೇಯ. ಇದನ್ನು ಪ್ರಾಯೋಗಿಕವಾಗಿ ತೋರಿಸಿದೆ ಕರೆಕ್ಟ್ ಅಂತ. ಒಂದು ಚೌಕದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಬಾಹು ಗುಣಿಸು ಬಾಹು ಅಂದ್ರೆ ಒಂದು ಚೌಕದ ವಿಸ್ತೀರ್ಣ. ನಾವು ಎರಡು ಚೌಕವನ್ನು ತಗೊಂಡಿದ್ದೇವೆ, ಎರಡು ಚೌಕವನ್ನು ಕೂಡಿಸಿದ್ರೆ ನಮ್ಗೆ ಈ ಚೌಕದ ವಿಸ್ತೀರ್ಣ ಸಿಗ್ಬೇಕು ಅಂತ. ಎರಡು ಚೌಕವನ್ನು ನಾನು ಆ್ಯಡ್ ಮಾಡಿದ್ರೆ ಈ ಚೌಕದ ವಿಸ್ತೀರ್ಣ ಸಿಗ್ಬೇಕು ಅಂತ ಹೇಳ್ತದೆ. ಅದನ್ನು ನೀವು ಕರೆಕ್ಟ್ ಅಂತ ಬೈತದೆ ಪ್ರಮೇಯ ಕರೆಕ್ಟ್ ಅಂತ ಹೇಳಿದ್ದೇನೆ. ಇದನ್ನು ನಾನು ಇಲ್ಲಿ ಅರೇಂಜ್ ಮಾಡ್ತೇನೆ. ಸರ್ ಬಂದು ಸ್ವಲ್ಪ